ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನಾನಿವತ್ತು ಆರ್ಚ್ ಅಂದರೆ ಕುಚ್ಚುಗಳ ಕಂಬಗಳನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಸ್ಯಾರಿಗೆ ನಾವು ಕಂಬನ ಯಾವ ರೀತಿ ಹಾಕಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಂದವಾಗಿರೋಂಥ ಬಟ್ಟೆ ತಗೊಂಡು ಜಿಗ್ಝಾಗ್ ಮಾಡಿ ಇಟ್ಕೋಬೇಕು, ಅಥವಾ ಗೋಲ್ಡ್ ಲೇಸ್ ಬರುತ್ತೆ ಅದನ್ನಾದರೂ ನೀವು ತಗೊಂಡು ಜಿಗ್ಝಾಗ್ ಮಾಡ್ಕೋಬೇಕು. ಒಂದು 1.5 ಇಂಚಿನಷ್ಟು ಅಗಲದಷ್ಟು ಬಟ್ಟೆನ ತಗೊಂಡು ನೀವು ಜಿಗ್ಝಾಗ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಕತ್ರಿ ಬೇಕು, ಹಾಗೆ ಕ್ರೋಷಾ ನಂಬರ್ ಬಂದು 7.0.95, ಆ ಕ್ರೋಷಾನ ನಾನು ತಗೊಂಡಿದ್ದೀನಿ. ಹಾಗೆ ಎರಡು ರೀತಿಯ ಕಲರ್ ದಾರನ ನಾನು ಸುತ್ತಿಟ್ಕೊಂಡಿದ್ದೀನಿ, ಅಂದರೆ 6 ಎಳೆ ಸುತ್ತಕೊಂಡಿದ್ದೀನಿ, ಒಂದು ಗೋಲ್ಡು ಮತ್ತು ಒಂದು ಗ್ರೀನ್ ಕಲರು, ಹಸಿರು ಮತ್ತು ಗೋಲ್ಡ್ ಕಲರ್ನ ಈ ರೀತಿ ಸುತ್ತಿ ಒಂದು ದಾರಕ್ಕೆ ಸುತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಉಲ್ಟಾ ಸೀದಾ ನೋಡ್ಕೋಬೇಕು ಬಟ್ಟೆನ. ಉಲ್ಟಾ ಏನಿದೆ ಆ ಉಲ್ಟಾ ಇರೋ ಕಡೆ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನಾವು ದಾರನ ಈ ರೀತಿ ಸುತ್ತಕೊಂಡು ಬೆರಳಲ್ಲಿ ಈ ರೀತಿ ಹಿಡಿದಿಟ್ಕೋಬೇಕು ಗಂಟನ್ನು. ಆ ಗಂಟನ್ನು ಈ ಬಟ್ಟೆ ಹಿಂಭಾಗ ಏನಿದೆ ಅಂದರೆ ಸ್ಯಾರಿ ಹಿಂಭಾಗದಲ್ಲಿ ನಾವು ಹಿಡಿದಿಟ್ಕೊಂಡು ಕ್ರೋಶದಿಂದ ಬಟ್ಟೆಗೆ ಚುಚ್ಕೋಬೇಕು. ಚುಚ್ಚಿಕೊಂಡು ನಿಧಾನವಾಗಿ ನಾವು ನೋಡಿ ಆ ಕ್ರೋಶನ ಕೆಳಭಾಗದಿಂದ ತೆಗೆದು ದಾರನ ಮೇಲ್ಭಾಗ ತೆಗೆದು ಎಳ್ಕೋಬೇಕು. ಈ ರೀತಿಯಾಗಿ ಎಳ್ಕೋಬೇಕಾಗತ್ತೆ ನಿಧಾನವಾಗಿ. ನಿಮಗೆ ಸ್ಟಾರ್ಟಿಂಗ್ ಬರೋದಿಲ್ಲ ಅಂದರೆ ನಿಧಾನವಾಗಿ ಹಾಕ್ಕೊಳ್ಳಿ. ಗಂಟು ನೋಡಿ ಈ ರೀತಿ ದಪ್ಪನಾಗಿರಬೇಕು. ಗಂಟು ಚಿಕ್ಕದಾಯಿತು ಅಂತಂದರೆ ಮೇಲಿಂದ ಎದ್ದು ಬಂದುಬಿಡುತ್ತೆ, ಅದಕ್ಕೆ ಸ್ವಲ್ಪ ದಪ್ಪನಾಗಿ ಗಂಟು ಹಾಕ್ಕೊಳ್ಳಿ. ಹಾಗೆ ಆ ರೀತಿ ಕ್ರೋಶದಿಂದ ದಾರನ ಎಳೆದು ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಫಸ್ಟ್ ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಬೇಕಾದ್ರೆ 2 ಸರಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಚುಚ್ಚಿ ನಾನು ನಿಧಾನವಾಗಿ ಕ್ರೋಶದಿಂದ ಎಳ್ಕೋಬೇಕು. ನೋಡಿ, ಈ ಜಿಗ್ಝಾಗ್ ಮಾಡಿದ್ದೀವಲ್ಲ, ಅದರಿಂದ ಕೆಳಭಾಗದಲ್ಲಿ ನಾವು ಚುಚ್ಕೋಬೇಕು ಆದಷ್ಟು, ಯಾಕಂದರೆ ಇನ್ನೂ ಸ್ವಲ್ಪ ಮುಂದೆ ನಾವು ಚುಚ್ಕೊಂಡ್ರೆ ದಾರ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಎಳ್ಕೊಂಡು ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 2 ಲಾಕ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಈಗ ಮತ್ತೆ ನಾವು ಚೈನ್ ಹಾಕ್ಕೊಳ್ಳೋಣ. ಈಗ 2 ಆಯಿತು, 3, 4. ಈಗ 4 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, 4 ಚೈನ್ ಹಾಕಿ ಅದು ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ನಾವು ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾನು 4, 5, 4, 5ನ ಹಾಕಿ ಮಾಡ್ಕೋತಾಯಿದ್ದೀನಿ. ನೋಡಿ, ಈ ರೀತಿ ಈಗ ಮತ್ತೆ 4 ಚೈನ್ ಹಾಕಿದ್ಮೇಲೆ ಬಟ್ಟೆಗೆ ಚುಚ್ಚಿ ಕ್ರೋಶದಿಂದ ದಾರನ ಎಳ್ಕೋಬೇಕು. ಈ ರೀತಿ ಕೈಯಲ್ಲಿ ಹಿಡಿದು ಟೈಟಾಗಿ ಎಳ್ಕೋಬೇಕಾಗತ್ತೆ. ನೋಡಿ, ಆ ರೀತಿ ದಾರನ ಅಂದರೆ ನಾವು ಚೈನ್ ಹಾಕಿದ್ದೀವಲ್ಲ ಆ ದಾರನ ಹಿಡ್ಕೊಂಡು ಈ ರೀತಿ ನಿಧಾನವಾಗಿ ಎಳ್ಕೊಂಡ್ರೆ ಲೂಸ್ ಆಗೋದಿಲ್ಲ, ಟೈಟಾಗಿ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಎಳ್ಕೊಂಡು ಮತ್ತೆ ನಾವು 5 ಚೈನ್ನ ಹಾಕ್ತಾಯಿದ್ದೀನಿ. 2, 3, 4, 5. ಈಗ 5 ಚೈನು ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನು ನಾವು ಬಟ್ಟೆಗೆ ಚುಚ್ಕೋಬೇಕು. ಅಂದರೆ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋದಕ್ಕೆ ಮುಂಚೆ, ಅಂದರೆ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು, ಅದರಿಂದ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು, ಯಾಕಂದರೆ ಅದು ಸ್ವಲ್ಪ ಲೂಸ್ ಬರಬೇಕು. ಆ ರೀತಿ ನೋಡಿ, ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. ಈ ರೀತಿ ನೋಡಿ ಬಂದರೆ ಕಂಬ ಅಗಲವಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ನಾವು 4, 5, 4, 5 ಚೈನ್ನ ಹಾಕ್ಕೋಬೇಕು. 4, 5 ಚೈನ್ ಹಾಕೋ ಬದಲು ನೀವು 5, 6, 5, 6 ಚೈನ್ ಆದರೂ ಹಾಕ್ಕೋಬೋದು. 5, 6 ಚೈನ್ ಹಾಕ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಕಂಬ. ಬೇಡ ಅನ್ನೋರು ಈ ರೀತಿನಾದರೂ ಹಾಕ್ಕೋಬೋದು. ಅಂದರೆ ಸ್ಯಾರಿಗೆ ನೀವು ಹಾಕ್ಕೋಬೇಕಾದ್ರೆ ನೀವು ಡಿಸೈಡ್ ಮಾಡ್ಕೋಬೇಕು. ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ನೀವು 4, 5, 4, 5 ಆದರೂ ಹಾಕ್ಕೋಬೋದು. ನೋಡಿ, ಮತ್ತೆ ನಾನೀಗ ಆ ಚೈನ್ನ ಹಾಕ್ತಾಯಿದ್ದೀನಿ. ಈಗ 5 ಚೈನು ಸ್ವಲ್ಪ ಲೂಸ್ ಬಿಟ್ಟು ಈ ರೀತಿ ಹಾಕ್ಕೋಬೇಕು. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಅಂತ ಅನ್ಕೋಬೋದು. ಹೊಸದಾಗಿ ಕಲಿಯೋರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತೆ 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಲೂಸ್ ಬರಬೇಕು. ಮತ್ತೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಬೇಕಾದ್ರೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು.
ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. ಲಾಸ್ಟಲ್ಲಿ ನಾವು ಎಂಡ್ ಮಾಡಬೇಕಾದ್ರೆ ಎರಡು ಸಾರಿ ಮತ್ತೆ ಲಾಕ್ ಮಾಡ್ಕೋಬೇಕು, ಆಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಲಾಸ್ಟಲ್ಲಿ ಅಗಂಟು ಬಿಚ್ಚೋಗದೆ ಇರೋದಕ್ಕೆ ಎರಡು ಸಾರಿ ನಾವು ಚೈನ್ ಹಾಕ್ಕೊಂಡು ಈ ದಾರನ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಎಳೆದು ಆ ದಾರನ ಎಳೆದ್ರೆ ನೀಟಾಗಿ ಟೈಟ್ ಆಗುತ್ತೆ. ಈಗ ನಾವು ಇದಕ್ಕೆ ಫಸ್ಟ್ ಬೇಸ್ ಲೈನ್ ಹಾಕಿದ್ದಾಯಿತು, 4 5 4 5 ಈ ರೀತಿ ಹಾಕ್ಕೋಬೇಕು. ಅದು ಸ್ವಲ್ಪ ಲೂಸ್ ಇರೋ ಥರನೇ ನೀವು ಹಾಕ್ಕೊಳ್ಳಿ, ಅಥವಾ 5 6 5 6 ಆದರೂ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಆ ರೀತಿ ಬರಬೇಕು. ಈಗ ನಾವು ಸೆಕೆಂಡ್ ದಾರನ ತಗೋತಾ ಇದ್ದೀನಿ. ಈಗ ಗೋಲ್ಡ್ ಕಲರ್ ದಾರನ ಮತ್ತು ನಾವು ಗಂಟು ಹಾಕಿ ಬಟ್ಟೆ ಹಿಂಭಾಗದಲ್ಲಿ ಇಟ್ಕೋತಾ ಇದ್ದೀರಿ. ಹಾಗೆ ಮೊದಲು ನಾವು ಎಲ್ಲಿ ಚುಚ್ಕೊಂಡಿದ್ವೋ, ಅಂದರೆ ಗ್ರೀನ್ ಕಲರ್ ಬೇಸ್ ದಾರನ ಎಲ್ಲಿ ಚುಚ್ಕೊಂಡಿದ್ವೋ ಅಲ್ಲೇ ಮತ್ತೆ ನಾವು ಚುಚ್ಚಿ ದಾರನ ಕ್ರೋಶದಿಂದ ಎಳ್ಕೋಬೇಕು. ಅಲ್ಲಿ ನೋಡಿ, ಆಗ ಒಂದು ಲಾಕ್ ಕ್ರಿಯೇಟ್ ಆಯಿತು. ಮತ್ತು ನಾವು ಈ ಗ್ರೀನ್ ಕಲರ್ ದಾರ ಚೈನ್ ಏನಿದೆ ಅಲ್ಲಿ ಚುಚ್ಕೊಂಡು ಮತ್ತೆ ಇನ್ನೊಂದು ಸಾರಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ಟೈಟಾಗಿ ಕೂತ್ಕೊಳ್ಳುತ್ತೆ ಆ ರೀತಿ ಮಾಡೋದ್ರಿಂದ. ನೋಡಿ, ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ನಿಧಾನವಾಗಿ ತೋರಿಸಿದ್ರೇ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಲಾಂಗ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ಮತ್ತೆ 4 ಚೈನ್ ಏನಿದೆ ಅಲ್ಲಿ 2 ಸಾರಿ ಲಾಕ್ ಮಾಡ್ಕೋಬೇಕು. ಈಗ ಒಂದು ಸಾರಿ ಆಯಿತು, ಇನ್ನೊಂದು ಸಾರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನಂತರ ನಾವು 4 ಚೈನ್ ಆದಮೇಲೆ 5 ಚೈನ್ ಏನು ಹಾಕಿದ್ದೀವಿ ಅಲ್ಲಿ ಚುಚ್ಕೊಳ್ಳೋದಕ್ಕೆ ಮುಂಚೆ ಕ್ರೋಶ ಮೇಲೆ ದಾರನ ತಗೊಂಡು ಈ ರೀತಿ ಲೂಸಾಗಿ ಬಿಟ್ಟು ನಂತರ ಕ್ರೋಶದಿಂದ ದಾರನ ಎಳ್ಕೋಬೇಕು. ಅಂದರೆ 2 ಸಾರಿ ಒಂದು ಸಾರಿ, ಅಂದರೆ 2 ಚೈನ್ಗೆ ಮತ್ತೆ ಇನ್ನೊಂದು ಸಾರಿ ಎಳ್ಕೋಬೇಕು. ಮತ್ತೆ ಇನ್ನೊಂದು ಸಾರಿ ಕಂಬ ಹಾಕಬೇಕಾದ್ರೆ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ ಎಳ್ಕೊಂಡು ಕ್ರೋಶದಿಂದ 2 ಸಾರಿ ಮತ್ತೆ 2 ಸಾರಿ ಎಳ್ಕೋಬೇಕು. ನೋಡಿ, ಇಷ್ಟು ಲೂಸ್ ಬಿಟ್ಕೊಂಡು ನಾವು ಹಾಕ್ಕೋಬೇಕು. ನಾವು ಫಸ್ಟು ಯಾವ ಡಿಸ್ಟೆನ್ಸ್ಗೆ ಬಿಟ್ಟಿರ್ತೀವೋ ಅದೇ ಡಿಸ್ಟೆನ್ಸ್ಗೆ ನಾವು ಬಿಟ್ಟು ಬಿಟ್ಟು ನಾವು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ, ಅಂದರೆ ಈ ರೀತಿ ಕ್ರೋಶ ಮೇಲೆ ದಾರ ತಗೊಂಡು 2 ರಿಂಗಿಗೆ ಒಂದು ಸಾರಿ ಮತ್ತು 2 ರಿಂಗಿಗೆ ಒಂದು ಸಾರಿ ನಾಟ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮತ್ತೆ ಮತ್ತೆ ನೋಡ್ಕೊಳ್ಳಿ. ಈ ರೀತಿ ಲೂಸ್ ಬಿಟ್ಟು ಬಿಟ್ಟು ನಾವು 2 ರಿಂಗಿಗೆ ಒಂದು ಸಾರಿ ಮತ್ತು 2 ರಿಂಗಿಗೆ ಒಂದು ಸಾರಿ ದಾರನ ಎಳ್ಕೋಬೇಕು. ಈ ರೀತಿಯಾಗಿ ಬರಬೇಕು. ನೋಡಿ, ಈ ಕಂಬ ಅಂದರೆ ನಾವು ಈ ಚೈನ್ ಏನು ಹಾಕಿದ್ದೀವಿ ಅದಕ್ಕೆ ಎಷ್ಟು ತುಂಬುತ್ತೋ ಅಷ್ಟು ಹಾಕೋಬೇಕು. ಈಗ ನಾನು ಇದಕ್ಕೆ 13 ಕಂಬಗಳನ್ನ ಹಾಕ್ತಾ ಇದ್ದೀನಿ. ಈಗ 12 ಆಗಿದೆ. ಈಗ ಲಾಸ್ಟಲ್ಲಿ ಇನ್ನೊಂದು ಕಂಬನ ಹಾಕ್ತಾ ಇದ್ದೀನಿ. ಅಂದರೆ ಇಲ್ಲಿ ಚೈನ್ ಬಂದಿರುತ್ತಲ್ಲ, ಆ ಚೈನ್ನ ನಾವು ಎಣಿಸ್ಕೋಬೇಕು, ಆಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ 12ನೇ ಕಂಬನ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಲಾಸ್ಟಲ್ಲೂ ಲೂಸ್ ಬಿಟ್ಟು ನಾವು 2 ರಿಂಗಿಗೆ ಒಂದು ಸಾರಿ ಮತ್ತು 2 ರಿಂಗಿಗೆ ಒಂದು ಸಾರಿ ಎಳ್ಕೊಂಡು ಈ 4 ಚೈನ್ ಏನಿದೆ ಅದಕ್ಕೆ ನಾವು ಮತ್ತೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಹಾಕ್ಬೇಕು. ನೋಡಿ, ಈ ರೀತಿಯಾಗಿ ಕಂಬ ಬರಬೇಕು. ನಾವು ಇನ್ನೂ ಸ್ವಲ್ಪ ಲೂಸ್ ಬಿಟ್ಟು, ಅಂದರೆ 5 6 5 6 ಹಾಕಿದ್ರೆ ಕಂಬ ಇನ್ನೂ ದೊಡ್ಡದಾಗಿ ಬರುತ್ತೆ. ಈಗ ಮತ್ತೆ ಇನ್ನೊಂದು ಸಾರಿ ನಾವು 4 ಚೈನ್ ಏನು ಹಾಕಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಮತ್ತೆ 5 ಚೈನಿಗೆ ನಾವು ಮೊದಲು ಯಾವ ರೀತಿ ಹಾಕ್ಕೊಂಡ್ರೋ ಅದೇ ರೀತಿಯೇ. ನೋಡಿ, ಈ ರೀತಿಯಾಗಿ ಲೂಸ್ ಬಿಟ್ಟು 2 ರಿಂಗಿಗೆ ಒಂದು ಸಾರಿ ಮತ್ತು 2 ರಿಂಗಿಗೆ ಒಂದು ಸಾರಿ ದಾರನ ಎಳ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕ್ರೋಶ ಮೇಲೆ ದಾರ ತಗೊಂಡು 2 ರಿಂಗಿಗೆ ಒಂದು ಸಾರಿ ಮತ್ತು ಇನ್ನೆರಡು ರಿಂಗಿಗೆ ಒಂದು ಸಾರಿ ಈ ರೀತಿ ದಾರನ ಎಳ್ಕೋಬೇಕು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದಷ್ಟು ಈ ರೀತಿ ನೀಟಾಗಿ ಕಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ದಾರನ ನಾವು, ಅಂದರೆ ಗ್ರೀನ್ ಕಲರ್ ಚೈನ್ ದಾರ ಇಟ್ಕೊಂಡಿದ್ದೀವಲ್ಲ, ನಾನು ಬೆರಳು ಎಲ್ಲಿಟ್ಟಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ನೀವು
ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ಆ ಕಂಬ ಅಂದರೆ ಆ ಚೈನ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಕಂಬನ ಹಾಕ್ಕೊಂಡಿದ್ದಾಗಿದೆ. ಮತ್ತು ನಾವು ನಾಲ್ಕು ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಎರಡು ಸಾರಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಕಂಬ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನಾವು ಐದು ಚೈನ್ಗೆ ಮೊದಲು ಯಾವ ರೀತಿ ಹಾಕ್ಕೊಂಡ್ವೋ ಅದೇ ರೀತಿ ಎರಡು ರಿಂಗಿಗೆ ಒಂದು ಸಾರಿ, ಎರಡು ರಿಂಗಿಗೆ ಒಂದು ಸಾರಿ ತೆಗೆದು ಕಂಬಗಳನ್ನ ಹಾಕ್ತಾ ಬರಬೇಕು. ಲಾಸ್ಟಲ್ಲಿ ನಾಲ್ಕು ಚೈನ್ ಏನಿದೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ನಾವು ಪ್ರತಿ ಸಾರಿ ಲಾಕ್ ಮಾಡ್ಕೋಬೇಕಾದ್ರೂ ಕಂಬಕ್ಕೆ ಎರಡು ಸಾರಿ ನಾವು ಲಾಕ್ ಮಾಡ್ಕೋಬೇಕು. ಈಗ ಎರಡು ಸಾರಿ ಲಾಕ್ ಮಾಡಿಕೊಂಡು ದಾರ ಬಿಚ್ಚೋಗದೆ ಇರೋ ಕಾರಣಕ್ಕೆ ಈ ರೀತಿ ಎರಡು ಸಾರಿ ಮತ್ತೆ ಚೈನ್ನ ಹಾಕ್ಕೋಬೇಕು. ಒಂದು ಎರಡು ಈ ರೀತಿ ಹಾಕ್ಕೊಂಡು ಸ್ವಲ್ಪ ದಾರನ ಎಳ್ಕೊಂಡು ಈ ದಾರನ ನಾವು ಕಟ್ ಮಾಡ್ಕೋಬೇಕು ನೋಡಿ. ದಾರನ ತೆಗೆದು ಎಳೆದ್ರೆ ಟೈಟಾಗಿ ಲಾಕ್ ಆಗುತ್ತೆ. ಆ ದಾರನ ಲಾಸ್ಟಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಆ ದಾರ ಏನೂ ಕಾಣೋದಿಲ್ಲ. ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇನ್ನೂ ಲೂಸಾಗಿ ಬಿಟ್ಟು ನೀವು ಹಾಕ್ಬೋದು, ನಾನು ಕಡಿಮೆ ಲೂಸ್ ಬಿಟ್ಟಿದ್ದೀನಿ ನೋಡಿ. ಈ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚು ಹಾಕ್ಕೋಬೋದು. ನೀವು ಸ್ಯಾರಿಗೆ ಡೈರೆಕ್ಟಾಗಿ ಹಾಕಿದ್ರೆ ಈ ರೀತಿ ಮಧ್ಯದಲ್ಲಿ ಕುಚ್ಚು ಹಾಕ್ಕೊಂಡು ಹಾಕ್ಬೋದು, ಮಧ್ಯದಲ್ಲಿ ಮಣಿನೂ ಸಹ ಹಾಕ್ಬೋದು. ಇದು ಪ್ರಾಕ್ಟೀಸ್ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ.